ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಶ್ರಾವಣ ಮಾಸವು ಯಾವಾಗ ಶುರುವಾಗುತ್ತೆ ಮತ್ತು ಈ ಶ್ರಾವಣ ಮಾಸದಲ್ಲಿ ಬರುವ ಐದು ಪ್ರಮುಖ ಹಬ್ಬಗಳ ಆಚರಣೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸದ ನಂತರ ಬರುವ ಈ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಮಾಸ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಈ ಮಾಸದ ಎಲ್ಲ ದಿನಗಳು ಶುಭವೇ ಆಗಿದೆ ಅಲ್ಲದೆ ಮೊದಲನೆಯ ಬಾರಿಗೆ ಯಾವುದಾದರೂ ಕೆಲಸವನ್ನು ಆರಂಭಿಸಲು ಇದು ಪ್ರಶಸ್ತವಾದ ತಿಂಗಳು ಆಷಾಢ ಮಾಸದಲ್ಲಿ ಸಾಕಷ್ಟು ಆಚರಣೆಗಳು ವ್ರತಗಳು ಹಬ್ಬಗಳು ಇವೆ ಅದರಲ್ಲೂ ಐದು ಪ್ರಮುಖವಾದ ಹಬ್ಬಗಳ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಪ್ರಾರಂಭದಲ್ಲಿ ಬರುವಂಥ ಮಂಗಳ ಗೌರಿ ವ್ರತ ಈ ವ್ರತವು ಈ ವರ್ಷ ಆಗಸ್ಟ್ ಹತ್ತನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ ಈ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿ ಮಂಗಳವಾರ ಗೌರಿ ದೇವಿಗೆ ಪೂಜೆ ಮಾಡಿ ವ್ರತವನ್ನು ಮಾಡ್ತಾರೆ ಇನ್ನು ಈ ವ್ರತವನ್ನ ಯಾರೆಲ್ಲ ಮಾಡಬೇಕು ಅಂದರೆ ವಿವಾಹಿತ ಮಹಿಳೆಯರು ಹಾಗೆ ಮದುವೆಯಾಗಲಿದೆ ಹೆಣ್ಣು ಮಕ್ಕಳು ಕೂಡ ಈ ವ್ರತವನ್ನ ಮಾಡಬಹುದು ವಿವಾಹಿತ ಮಹಿಳೆಯರು ಮದುವೆಯಾದ ಮೊದಲ ಐದು ವರ್ಷಗಳ ಕಾಲ ಅಂದರೆ ಮದುವೆಯಾದ ಮೊದಲ ವರ್ಷದಿಂದ ಪ್ರಾರಂಭ ಮಾಡಿ ಐದು ವರ್ಷಗಳ ಕಾಲ ಈ ವ್ರತವನ್ನ ಮಾಡ್ತಾರೆ ವಿವಾಹಿತ ಮಹಿಳೆಯರು ಅವರ ವೈವಾಹಿಕ ಜೀವನ ಮತ್ತು ಸಂತಾನ ಭಾಗ್ಯಕ್ಕಾಗಿ ಹಾಗೆ ಮಾಂಗಲ್ಯ ಭಾಗ್ಯಕ್ಕಾಗಿ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಇನ್ನು ಅವಿವಾಹಿತ ಹೆಣ್ಣು ಮಕ್ಕಳು ಉತ್ತಮ ಬಹಳ ಸಂಗಾತಿಗಾಗಿ ಈ ವ್ರತವನ್ನು ಮಾಡ್ತಾರೆ ಇನ್ನು ಎರಡನೇ ಪ್ರಮುಖ ಹಬ್ಬವಾದ ನಾಗರ ಪಂಚಮಿ ಈ ಹಬ್ಬವು ಈ ವರ್ಷ ಆಗಸ್ಟ್ ಹದಿಮೂರು ಶುಕ್ರವಾರ ಬಂದಿದೆ ಈ ನಾಗರ ಪಂಚಮಿಯನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಐದನೇ ದಿನದಂದು ಆಚರಿಸುತ್ತಾರೆ ಈ ದಿನ ಮಹಿಳೆಯರು ನಾಗರ ಕಲ್ಲಿಗೆ ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆ ಮಾಡ್ತಾರೆ ಇನ್ನು ಈ ನಾಗರ ಪಂಚಮಿಯನ್ನು ಯಾಕೆ ಆಚರಿಸ್ಬೇಕು ಅಂದರೆ ಅವುಗಳಿಗೆ ಯಾರಾದರೂ ತೊಂದರೆ ಕೊಟ್ಟಿದರೆ ಅವು ಅವ್ರ ಮೇಲೆ ದ್ವೇಷ ತೀರಿಸ್ಕೊಳ್ತವೆ ಇಲ್ಲ ಆ ಕುಟುಂಬಸ್ಥರ ಮೇಲೆ ದ್ವೇಷ ತೀರಿಸ್ಕೊಳ್ತವೆ ಹಾಗಾಗಿ ಮುತ್ತೈದೆಯರು ನಾಗದೇವತೆಗಳನ್ನು ಪೂಜಿಸಿ ನಮ್ಮ ಕುಟುಂಬಸ್ಥದಲ್ಲಿ ಯಾರಾದರೂ ಆ ಥರದ ಅಪರಾಧ ಮಾಡಿದರೆ ಕ್ಷಮಿಸಿ ಬಿಡು ಅಂತ ಈ ಹಬ್ಬದಲ್ಲಿ ಕೇಳ್ಕೋತಾರೆ ಶ್ರಾವಣ ಮಾಸದಲ್ಲಿ ಬರುವಂಥ ಮುಖ್ಯವಾದ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ ಈ ಹಬ್ಬವು ಈ ವರ್ಷ ಆಗಸ್ಟ್ ಇಪ್ಪತ್ತನೇ ತಾರೀಕು ಶುಕ್ರವಾರ ಬಂದಿದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪ್ರಿಯವಾದ ಹಬ್ಬ ವರ ಕೊಡುವಂಥ ಲಕ್ಷ್ಮಿ ವರಮಹಾಲಕ್ಷ್ಮಿ ಲಕ್ಷ್ಮಿ ಎಂದರೆ ಸಂಪತ್ತು ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವುದರಿಂದ ನಮಗೆ ಸಿರಿ ಭೂಮಿ ಸರಸ್ವತಿ ಪ್ರೀತಿ ಕೀರ್ತಿ ಶಾಂತಿ ಸಂತೋಷ ಬಲ ಈ ಎಂಟು ಸಂಪತ್ತುಗಳನ್ನು ನಮಗೆ ನೀಡುತ್ತಾಳೆ ಇನ್ನು ನಾಲ್ಕನೇ ಪ್ರಮುಖವಾದ ಹಬ್ಬ ರಕ್ಷಾಬಂಧನ ಈ ಹಬ್ಬವು ಈ ವರ್ಷ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಬಂದಿದೆ ಅಣ್ಣ ತಂಗಿಯ ಪ್ರೀತಿಯ ಸಂಕೇತವೇ ಈ ರಕ್ಷಾಬಂಧನ ಈ ದಿನದಂದು ಸಹೋದರಿಯರು ತಮ್ಮ ಸಹೋದರನ ಮುಂಗೈಗೆ ರಾಖಿಯನ್ನು ಕಟ್ಟಿ ಆರತಿ ಮಾಡಿ ಸಹೋದರರ ಆಶೀರ್ವಾದ ಪಡೆಯುತ್ತಾರೆ ಸಹೋದರನು ತನ್ನ ಸಹೋದರಿಯನ್ನು ಜೀವನ ಪರ್ಯಂತ ರಕ್ಷಿಸುವುದಾಗಿ ಭರವಸೆ ನೀಡುತ್ತಾನೆ ಹಾಗೆ ಸಹೋದರಿಯೂ ಕೂಡ ತನ್ನ ಸಹೋದರನ ದೀರ್ಘಾಯುಷಕ್ಕಾಗಿ ಈ ರಕ್ಷಾಬಂಧನದಲ್ಲಿ ಪ್ರಾರ್ಥಿಸುತ್ತಾಳೆ ಇನ್ನು ಐದನೇ ಪ್ರಮುಖ ಹಬ್ಬ ಕೃಷ್ಣ ಜನ್ಮಾಷ್ಟಮಿ ಈ ಹಬ್ಬವು ಈ ವರ್ಷ ಆಗಸ್ಟ್ ಮೂವತ್ತನೇ ತಾರೀಕು ಬಂದಿದೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿ ಕೃಷ್ಣನು ಹುಟ್ಟಿದ ದಿನ ಕೃಷ್ಣ ಹುಟ್ಟಿದ ಈ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಎಂದು ಆಚರಿಸಲಾಗುತ್ತದೆ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವೇ ಶ್ರೀಕೃಷ್ಣನ ಅವತಾರ ಕೃಷ್ಣನು ತಾನು ಹುಟ್ಟಿದ ನಂತರ ತಂದೆ ತಾಯಿಯಿಂದ ದೂರವಾಗಿ ನಂದಗೋಕುಲದಲ್ಲಿ ಬೆಳೆಯುತ್ತಾನೆ ಅಲ್ಲಿ ಅವನು ಅನೇಕ ಸಾಹಸಗಳನ್ನು ಮಾಡುತ್ತಾನೆ ಕೃಷ್ಣನು ತನ್ನ ಬಾಲ್ಯದಲ್ಲಿ ಮಾಡಿದ ಸಾಹಸ ಕಥೆಗಳು ತುಂಟಾಟಗಳು ಅವನ ಬಾಲಲೀಲೆಗಳು ನಮಗೆ ಇಂದಿಗೂ ಆದರ್ಶವಾಗಿವೆ ಈ ಕೃಷ್ಣ ಜನ್ಮಾಷ್ಟಮಿಯಂದು ಕೃಷ್ಣನಿಗೆ ವಿಶೇಷವಾದ ಪೂಜೆ ವ್ರತ ಉಪವಾಸವನ್ನು ಮಾಡುತ್ತಾರೆ ಸಂತಾನ ಭಾಗ್ಯಕ್ಕಾಗಿ ಕೂಡ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ ಈ ವರ್ಷ ಶ್ರಾವಣ ಮಾಸವು ಆಗಸ್ಟ್ ಒಂಬತ್ತನೇ ತಾರೀಕಿನಿಂದ ಶುರುವಾಗಿ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಮುಗಿಯುತ್ತೆ ಈ ಶ್ರಾವಣ ಮಾಸದಲ್ಲಿ ಬರುವ ನಾಲ್ಕು ಶುಕ್ರವಾರಗಳು ಹಾಗೂ ನಾಲ್ಕು ಸೋಮವಾರಗಳು ಅತ್ಯಂತ ಪವಿತ್ರವೆಂಬ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳೇ ಇವೆ ಅದರಲ್ಲಿ ನಾನು ಐದು ಪ್ರಮುಖವಾದ ಹಬ್ಬಗಳ ಬಗ್ಗೆ ತಿಳಿಸಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ